ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಬಿಗ್ ಬಿಲಿಯನ್ ಡೇಸ್ ಮತ್ತು ಮೆಗಾ ದಿವಾಲಿ ಸೇಲ್, ಈ ಹೆಸರಿನಲ್ಲಿ ಆನ್ಲೈನ್ ವೆಬ್ಸೈಟ್ಗಳು ನಂಬಲಾಗದ ಡಿಸ್ಕೌಂಟ್ನೊಂದಿಗೆ ಪದಾರ್ಥಗಳನ್ನು ಸೇಲ್ ಮಾಡುತ್ತವೆ. ಆದರೆ ಈ ರೀತಿ ಡಿಸ್ಕೌಂಟ್ ಕೊಡೋದ್ರಿಂದ ಆ ಕಂಪನಿಗಳಿಗೆ ಏನು ಲಾಭ? ಭಾರಿ ರಿಯಾಯಿತಿ ನೀಡಿ ಲಾಸ್ ಮಾಡಿಕೊಳ್ತಾರಾ? ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆದರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳು ಡಿಸ್ಕೌಂಟ್ ನೀಡಲು ಹಲವು ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು ಕಸ್ಟಮರ್ ಅಟ್ರಾಕ್ಷನ್. ಕೇವಲ ಒಂದೇ ಒಂದು ಬಾರಿ ಕಸ್ಟಮರ್ನಿಂದ ಆರ್ಡರ್ ಮಾಡಿಸಲು ಡಿಸ್ಕೌಂಟ್ ನೀಡಲಾಗುತ್ತೆ. ಏಕೆಂದರೆ ಒಂದು ವೇಳೆ ಕಸ್ಟಮರ್ ಹೆಚ್ಚು ಡಿಸ್ಕೌಂಟ್ನೊಂದಿಗೆ ಶಾಪಿಂಗ್ ಮಾಡಿದ ಪದಾರ್ಥ ಏನೂ ತೊಂದರೆ ಇಲ್ಲದೆ ಅವರ ಕೈ ಸೇರಿದರೆ ಆ ಕಸ್ಟಮರ್ 90% ಲೋಕಲ್ ಶಾಪ್ಗಳನ್ನು ಬಿಟ್ಟು ಪುನಃ ಆನ್ಲೈನ್ ಶಾಪಿಂಗ್ ಮಾಡಲು ಮುಂದಾಗ್ತಾನೆ. ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೋ ಅಲ್ಲಿ ಪರ್ಚೇಸ್ ಮಾಡುವುದು ಮಾನವರ ಒಂದು ಸಾಮಾನ್ಯ ಗುಣವಾಗಿದೆ. ಈ ಟ್ರಿಕ್ಕನ್ನು ಅಪ್ಲೈ ಮಾಡಿ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳು ಹೊಸ ಹೊಸ ಕಸ್ಟಮರ್ಗಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದೆ. ಇದರಿಂದ ಕಸ್ಟಮರ್ಗೂ ಕೂಡ ಉಪಯೋಗವಿದೆ, ಹಾಗೂ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಿಗೂ ಉಪಯೋಗವಿದೆ. ನೀವು ಇನ್ನೊಂದು ವಿಷಯ ಗಮನಿಸಿದರೆ ಹೆಚ್ಚಿನ ಡಿಸ್ಕೌಂಟ್ಗಳನ್ನು ವರ್ಷದ ಕೊನೆಯಲ್ಲೇ ನೀಡಲಾಗುತ್ತೆ. ಸಾಮಾನ್ಯವಾಗಿ ಎಂಡ್ ಆಫ್ ದಿ ಇಯರ್ ಸೇಲ್ ಎಂಬ ಹೆಸರಿನಲ್ಲಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಈ ಆಫರ್ಗಳನ್ನು ಹೆಚ್ಚಾಗಿ ನೀಡುತ್ತಾರೆ. ಅವರ ಭಾಷೆಯಲ್ಲಿ ಹೇಳಬೇಕೆಂದರೆ ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಆಗಿರುತ್ತೆ. ಈ ಸಮಯದಲ್ಲಿ ಹೊಸ ವರ್ಷ ಬರುವ ಮುನ್ನ ಈ ವರ್ಷದ ಹಳೆಯ ಪದಾರ್ಥಗಳನ್ನು ಖಾಲಿ ಮಾಡಲು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಮುಂದಿನ ಕಾರಣ, ಮಾರ್ಕೆಟ್ನಲ್ಲಿ ಸರ್ವೈವ್ ಆಗಲು ಮತ್ತು ಅವರ ಕಾಂಪಿಟೇಟರ್ಸನ್ನು ಬೀಟ್ ಮಾಡಲು ಕೂಡ ಹೆವಿ ಡಿಸ್ಕೌಂಟ್ಸ್ಗಳನ್ನು ನೀಡಲಾಗುತ್ತೆ. ಇಂದಿನ ಹೊಸ ಹೊಸ ಇ ಕಾಮರ್ಸ್ ವೆಬ್ಸೈಟ್ಗಳು ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂದರೆ ಹಳೆಯ ವೆಬ್ಸೈಟ್ಗಳು ತಮ್ಮ ನಿಲುವನ್ನು ಉಳಿಸಿಕೊಳ್ಳುವುದು ಕೂಡ ಕಷ್ಟವಾಗಿದೆ. ಅದರಿಂದ ಅವು ಡಿಸ್ಕೌಂಟನ್ನು ಅವಶ್ಯವಾಗಿ ನೀಡಬೇಕಾಗಿದೆ. ಇದರಿಂದ ಹೊಸ ಕಸ್ಟಮರ್ ಅಟ್ರಾಕ್ಟ್ ಆಗುವುದರ ಜೊತೆಗೆ ಈಗಲೇ ಇರುವಂತಹ ಎಕ್ಸಿಸ್ಟಿಂಗ್ ಕಸ್ಟಮರ್ ಕೂಡ ಅದೇ ವೆಬ್ಸೈಟ್ಗೆ ಸ್ಟಿಕ್ ಆಗ್ತಾರೆ. ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಈ ರೀತಿಯ ಸ್ಟ್ರಾಟಜಿಗಳಿಂದಲೇ ಬೆಳೆದು ಬಂದಿದ್ದು ಪ್ರಸ್ತುತ ಭಾರತದ ಟಾಪ್ 2 ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಾಗಿ ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ನಿಂತುಕೊಂಡಿವೆ. ಒಟ್ಟಿನಲ್ಲಿ ಆನ್ಲೈನ್ ವೆಬ್ಸೈಟ್ಗಳು ಯಾವುದೇ ಸ್ಟ್ರಾಟಜಿಯಿಂದ ಡಿಸ್ಕೌಂಟ್ ನೀಡಿದರೂ ಹೆಚ್ಚು ಬೆನಿಫಿಟ್ ಆಗುವುದು ಕಸ್ಟಮರ್ಗಳಿಗೆ ಎನ್ನಬಹುದು. ಹಾಗಿದ್ರೆ ನಾವು ಆನ್ಲೈನ್ ಶಾಪಿಂಗ್ ಮಾಡಬೇಕಾ ಅಥವಾ ಮಾಡಬಾರದಾ? ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಬಳಿ ಹೊರ ಹೋಗಿ ಪದಾರ್ಥ ಖರೀದಿಸಲು ಸಮಯವಿದ್ದರೆ ಲೋಕಲ್ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿ, ಇಲ್ಲವಾದಲ್ಲಿ ವೆಬ್ಸೈಟ್ಗಳಲ್ಲಿ ಶಾಪಿಂಗ್ ಮಾಡಿ ನೀವಿರುವ ಸ್ಥಳಕ್ಕೆ ಪದಾರ್ಥಗಳನ್ನು ತರಿಸಿಕೊಳ್ಳಿ. ವೆಬ್ಸೈಟ್ಗಳಲ್ಲಿ ಡಿಸ್ಕೌಂಟ್ ನೀಡುತ್ತಾರಾದರೂ ಎಲ್ಲ ಸಮಯದಲ್ಲೂ ಕೇವಲ ಆನ್ಲೈನ್ ಶಾಪಿಂಗ್ಗಳಿಗೆ ಪ್ರಿಫರೆನ್ಸ್ ನೀಡದೆ ಲೋಕಲ್ ಶಾಪ್ಗಳಿಗೂ ಆಗಾಗ ಭೇಟಿ ನೀಡಿ. ಏಕೆಂದರೆ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳು ಬಂದಾಗಿನಿಂದ ಲೋಕಲ್ ಶಾಪ್ಗಳಲ್ಲಿ ಬಹುಪಾಲು ಸೇಲ್ಸ್ ಕಡಿಮೆಯಾಗಿಬಿಟ್ಟಿದೆ. ಅದರಿಂದ ನಿಮ್ಮಿಂದ ಸಾಧ್ಯವಾದಷ್ಟು ಪದಾರ್ಥಗಳನ್ನು ಲೋಕಲ್ ಅಂಗಡಿಗಳಿಂದ ಖರೀದಿಸಲು ಪ್ರಯತ್ನಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೋಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.